ಈ ಒಂದು ಬಾಕ್ಸ್ನ ನ ಗನಫಲವನ್ನು ಈ ಬಾಕ್ಸನ್ನು ರೊಟೇಟ್ ಮಾಡಿ ರೊಟೇಟ್ ಮಾಡಿ ನೋಡಿ ಉದ್ದ ಎಷ್ಟಿದೆ ಅಗಲ ಎಷ್ಟಿದೆ ಎತ್ತರ ಎಷ್ಟಿದೆ ಅನ್ನೋದನ್ನ ನೋಡಿ ಆಮೇಲೆ ಈ ಒಂದು ಬಾಕ್ಸ್ ಅಲ್ಲಿ ಒಂದು ಇಂಟು ಒಂದು ಇಂಟು ಒಂದು ಕ್ಯೂಬಿಕ್ ಮೀಟರ್ನ ಎಷ್ಟು ಬಾಕ್ಸ್ಗಳು ಈ ಒಂದು ಬಾಕ್ಸ್ ನಲ್ಲಿ ಇಡಿಸುತ್ತೆ ಅನ್ನೋದನ್ನ ನಾವು ಕಂಡುಹಿಡಬೇಕು ಈಗ ಇದರ ಬಾಕ್ಸನ್ನು ನಾವು ಕಂಡಿಡಬೇಕಂದ್ರೆ ನಮ್ಗೆ ಗೊತ್ತಿದೆ ಉದ್ದ ಇಂಟು ಅಗಲ ಇಂಟು ಎತ್ತರ ಇದರ ಘನಫಲವನ್ನು ಕಂಡುಹಿಡಬೇಕಾದ್ರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಇದನ್ನು ನಾವು ನೋಡಿಕೊಂಡಾಗ ಇಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ಒಂದು ಬಾಕ್ಸ್ನ ಘನಫಲ ನಮಗೆ ಸಿಗುತ್ತೆ ಆರು ಇಂಟು ಆರು ಮೀಟರ್ ಇಂಟು ಎಂಟು ಮೀಟರ್ ಇಂಟು ಏಳು ಮೀಟರ್ ಅಂದರೆ ಇದನ್ನು ಗುಣಿಸ್ಕೊಳ್ತಾ ಇದ್ದೀವಿ ನಾವು ಆರು ಇಂಟು ಎಂಟು ಇಂಟು ಏಳು ಆರ್ ಇಂಟ್ಲ ನಲವತ್ತ ಎಂಟು ನಲವತ್ತೆಂಟು ಇಂಟು ಏಳು ನಲವತ್ತೆಂಟು ಇಂಟು ಇಂಟು ಏಳು ಏಳು ನಲವತ್ತು ಇನ್ನೂರ ಎಂಬತ್ತು ಪ್ಲಸ್ ಎಂಟು ಇಂಟು ಏಳು ಎಂಟು ಇಂಟು ಏಳು ಅಂದಾಗ ಐವತ್ತ ಆರು ಅಂದರೆ ಇನ್ನೂರ ಎಂಬತ್ತು ಪ್ಲಸ್ ಐವತ್ತ ಆರು ಮುನ್ನೂರ ಮೂವತ್ತ ಆರು ಕ್ಯೂಬಿಕ್ ಮೀಟರ್ ಮುನ್ನೂರ ಮೂವತ್ತಾರು ಕ್ಯೂಬಿಕ್ ಮೀಟರ್ ಆಗಿದೆ ಅಂದರೆ ಈ ಒಂದು ಬಾಕ್ಸ್ನ ಗನಫಲ ಎಷ್ಟಪ್ಪ ಅಂದರೆ ಮುನ್ನೂರ ಮೂವತ್ತ ಆರು ಕ್ಯೂಬಿಕ್ ಮೀಟರ್ ಚೆಕ್ ಮಾಡಿ ಉತ್ತರ ಕರೆಕ್ಟಾಗಿದೆ ಈಗ ಮತ್ತೊಂದು ಬಾಕ್ಸ್ನ ಒಂದು ಘನಪಲವನ್ನು ಕಂಡುಹಿಡಿಯೋಣ ಉದ್ದ ಇಂಟು ಅಗಲ ಇಂಟು ಈ ಥರ ಎರಡು ಇಂಟು ನಾಲ್ಕು ಇಂಟು ಆರು ಅಥವಾ ಆರು ಇಂಟು ನಾಲ್ಕು ಇಂಟು ಎರಡು ಆರು ಇಂಟು ನಾಲ್ಕು ಇಂಟು ಎರಡು ಆರು ನಾಲ್ಕು ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕು ಇಂಟು ಎರಡು ನಲವತ್ತ ಎಂಟು ಅಂದರೆ ಈ ಒಂದು ಬಾಕ್ಸ್ನಲ್ಲಿ ನಾವು ಒಂದು ಇಂಟು ಒಂದು ಇಂಟು ಒಂದು ಘನಪಲವನ್ನು ಹೊಂದಿರುವಂತಹ ನಲವತ್ತೆಂಟು ಬಾಕ್ಸ್ಗಳನ್ನು ಈ ಒಂದು ಇದರಲ್ಲಿ ಇಡ್ಬೋದು ಅಂದರೆ ಈ ಬಾಕ್ಸ್ನ ಗಣಪಲ ಎಷ್ಟಪ್ಪ ಅಂದರೆ ನಲವತ್ತ ಎಂಟು ಕ್ಯೂಬಿಕ್ ಫೀಟ್ ನಲವತ್ತೆಂಟು ಕ್ಯೂಬಿಕ್ ಫೀಟ್ ಆಗಿದೆ ಈ ಒಂದು ಬಾಕ್ಸ್ನ ಒಂದು ಘನಫಲ ಈ ಒಂದು ಬಾಕ್ಸ್ನಲ್ಲಿ ನಾವು ಒಂದು ಇಂಟು ಒಂದು ಇಂಟು ಒಂದು ಫೀಟ್ನ ಕ್ಯೂಬಿಕ್ ಫೀಟ್ನ ನಲವತ್ತೆಂಟು ಬಾಕ್ಸ್ಗಳನ್ನು ಇಡಬಹುದು ಉತ್ತರ ಚೆಕ್ ಮಾಡಿ ಕರೆಕ್ಟಾಗಿದೆ